ನನ್ನ ಬಗ್ಗೆ ಗೊತ್ತಾಗಲೇಬೇಕು ಅಲ್ವಾ ಗೊತ್ತಾಗೋಷ್ಟರಲ್ಲಿ ಮನೆ ಹೀಗೆ ಇದ್ರೆ ಅಷ್ಟೇ ಸಾಕು ಆದ್ರೆ ನನಗೆ ಯಾಕೋ ಡೌಟ್ ಬಿಡಪ್ಪ ಖುಷಿ ಒಂದು 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 ನಿಜ ಹೇಳ್ಬಿಡ್ತೀನಿ ನಿಮಗೆ ನನಗೆ ಇದೆಲ್ಲ ಒಂತರ ಮರೀಚಿಕೆ ತರ ಕಾಣಿಸ್ತಾ ಇದೆ ಚಿಕ್ಕಪ್ಪ ನನಗೆ ಅನ್ಸ್ತದೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಗೆ ಗುರುಜಿ ಮನೆಗೆ ಬರ್ತಾ ಇದ್ದಾರೆ ಅವರತ್ರ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಆಯ್ತಲ್ವಾ समस्य तनकोता रोदु नम्मंत सामान्य मनुष्यरु दुष्ट शक्तिगळल्ल इन्नु गुरुजी बंदि एनु माड्तारे हेळु गुरुजी मात्र अल्ल राधिका नित्य पूजे माड्तारल्ल आ श्रीकृष्ण परमात्म अवने बंद हेळिद्रु इल्लि याव बदलावणेनो आगल्ल नन्न कृष्ण हेळिद नन्न विष्णु बदुकिदाने ओंदल्ल ओंदु दिवस बर्तानंत हेळ्तारल्ल ईग अदे कृष्ण बंद्बिट्टु मंदिरवन्नु विष्णु अंत याके हेळ्ता इल्ल चिक्कप्प प्लीज सुम्मने इरि हेळिद्नल्ल अवळिगे एनु समस्ये इदे अंत सरी होते ना हेगिद्रू पूजे कूर्ता नोड़ गुरु आशीर्वाद बदलाव आगत अंत बड़प कनस का नाने विषु नाने विषु अंत मुदे नि बड़कोता नम्ता इवल इन गुरुजी हेद्रे बदलाता विषु मतलब ना ಒಂದು ರಾಧಿಕಾ ಆರ್ತಾ ಇರೋದು ಅತ್ಯ ಆಗ್ತಾ ಇದೆ ಇಲ್ಲ ನಿನ್ನ ಭೂಮಿ ತೂಕದ ಸಣ್ಣ ಹೆಚ್ಚಾಗ್ತಾ ಇದೆ ಇಬ್ರು ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದು ಅಟ್ ಲೀಸ್ಟ್ ಈ ಮನೆಗೆ ಯಾಕ ಸರ್ ಸುಮ್ಮನೆ ಕೂತ್ಕೊಂಡ ಬಿಟ್ರಿ ಏನು ಕೆಲಸ ಅಂತ ಹೇಳಿ ಸರ್ ಯಾವುದೇ ಕೆಲಸ ಆದರೂ ಕೆಲಸ ಮುಗಿಸಿ ನಿಮ್ಮ ಮುಂದೆ ಬಂದು ನಿಂತ್ಕೊಂತೀವಿ ಹೌದಾ ನಿಮ್ಮನ್ನ ನಂಬೋದಾ ಸರ್ ಕೆಲಸ ಕೊಟ್ಟು ನೋಡಿ ಸರ್ ನಮ್ಮ ಪವರ್ ಏನು ಅಂತ ಗೊತ್ತಾಗುತ್ತೆ ಸಾಕು ಜಾಸ್ತಿ ಕೊಚ್ಚಕೋಬೇಡಿ ನೀವು ದೇವಸ್ಥಾನದಲ್ಲಿ ಹೇಗೆ ರಾಧಿಕನ ಸಾಯಿಸಿದ್ರಿ ಅಂತ ಅಮ್ಮ ನನಗೆಲ್ಲ ಹೇಳಿದ್ರು ಸರ್ ಅವಳ ಅದೃಷ್ಟ ಚೆನ್ನಾಗಿತ್ತು ಬದುಕೊಂಡ್ಬಿಟ್ಳು ನೂರ ಎಂಎಲ್ ವಿಷ ಕುಡಿಸಿದೀವಿ ಆದ್ರೂ ಬದುಕೊಂಡ್ಬಿಟ್ಳು ಅದರಲ್ಲಿ ನಮ್ಮ ತಪ್ಪೇನಿದೆ ಸರ್ ನೋಡಿ ಈಗ ಒಂದು ಕೊಲೆ ಆಗಬೇಕು ಒಂದಲ್ಲ ಸರ್ ನಿಮಗೋಸ್ಕರ ಎಷ್ಟು ಕೊಲೆ ಬೇಕಾದರೂ ಮಾಡ್ತೀವಿ ಅನುಮಾನ ಬರೋರಾಗ ಅವರ ಪ್ರಾಣನೇ ಹೊರಟೋಗಿರುತ್ತೆ ಹೇಳಿ ಸರ್ ಯಾರನ್ನ ಕೊಲೆ ಮಾಡಬೇಕು ವಿಶಾಲ್ ಭಾರದ್ವಾಜ್ ಯಾಕೆ ಏನಾಯ್ತು ಹೆಸರು ಕೇಳಿದ ತಕ್ಷಣ ನಿಮ್ಮ ಪ್ರಾಣನೇ ಹೋಗವಾಗಿದೆ ಏನೋ ತುಂಬಾ ಕೊಚ್ಚಕೋತಾ ಇದ್ರಿ ಸರ್ ಊರಿನ ಧರ್ಮಾಧಿಕಾರಿಗಳು ಸರ್ ಅವರು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಊರಿನಲ್ಲಿ ನಮ್ಮ ಪ್ರಾಣ ಉಳಿಯಲ್ಲ ಪ್ರಾಣ ಉಳಿಬೇಕು ಅಂದ್ರೆ ಜೇಬಲ್ಲಿ ದುಡ್ಡು ಓಡಾಡಬೇಕು ಅಂದ್ರೆ ಯಾರಿಗೂ ಗೊತ್ತಾಗದಿರೋ ಹಾಗೆ ಕೆಲಸ ಮುಗಿಸಬೇಕು ಸರ್ ಯಾಕೋ ಭಯ ಆಗ್ತಾ ಇದೆ ಸರ್ ಜೇನ್ ಹುಳು ಕಚ್ಚುತ್ತೆ ಅಂತ ಭಯ ಪಟ್ರೆ ತುಪ್ಪ ತಿನ್ನೋ ಅದೃಷ್ಟನೇ ಕಳ್ಕೊತೀರ ಏನಾ ನೀವು ನನಗೆ ಗೊತ್ತಿರೋ ಅಂತ ನಿಮ್ಮ ಹತ್ರ ಬಂದೆ ನಿಮ್ಮ ಕೆಲ ಆಗಲ್ಲ ಅಂದ್ರೆ ನಾನು ಬೇರೆವ್ರು ನೋಡ್ತೀನಿ ಸರ್ ಒಂದು ನಿಮಿಷ ನೀವು ಹೇಳ್ದಾಗೆ ಮಾಡ್ತೀವಿ ಯಾವಾಗ ಎಲ್ಲಿ ಏನು ಅಂತ ಹೇಳಿ ಮಾಡಿ ಮುಗಿಸ್ತೀವಿ ದಟ್ಸ್ ಗುಡ್ ready Thank you.
ಅಜ್ಜಿ ಮನೆಗೆ ಗುರುಗಳು ಬರ್ತಿದ್ದಾರೆ ಇಂತ ಸಮಯದಲ್ಲಿ ಅಪ್ಪ ಅಮ್ಮ ಇಲ್ಲಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಯ್ಯೋ ಹುಚ್ಚಿ ಅದಕ್ಕೆ ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ಕೋತಾರ ಒಂದು ಫೋನ್ ಮಾಡು ಅಪ್ಪ ಅಮ್ಮ ಖಂಡಿತ ಬರ್ತಾರೆ ಇಲ್ಲ ಅಜ್ಜಿ ಅವರು ಬರಲ್ಲ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವರು ಹೇಳಿದ್ದನ್ನ ನಾನು ಕೇಳಲಿಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ ಅಜ್ಜಿ ನಾನು ಈ ಫೋನ್ ಮಾಡಿದ್ರೆ ಬೇಡ ಬಿಡಿ ಅವರು ಬರಲ್ಲ ನೋಡು ಪುಟ್ಟ ನಿಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಏನೋ ಕೋಪದಲ್ಲಿ ಒಂದು ಮಾತು ಅಂದಿರ್ತಾರೆ ಹಾಗಂತ ಬರ್ತೇ ಬಿಟ್ಬಿಡ್ತಾರಾ ನೀವು ಒಂದು ಫೋನ್ ಮಾಡಿ ನೋಡು ಈಗಲೂ ಖಂಡಿತ ಬರ್ತಾರೆ ಹಲೋ ರಾಧಿಕಾ ಅಮ್ಮ ಹೇಗಿದ್ದೀಯಾ ರಾಧಿಕಾ ನಾನು ಚೆನ್ನಾಗಿದ್ದೀನಮ್ಮ ಅಪ್ಪ ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಕಂದ ಕೊನೆಗೂ ನನ್ನ ಮರ್ತೇ ಬಿಟ್ರಿ ಅಲ್ವಾ ಅಮ್ಮ ಈಗ ನಿಮಗೆ ನಿಮ್ಮ ರಾಧಿಕಾ ನೆನಪಾಗೋದೇ ಇಲ್ಲ ಅಲ್ವಾ ಮಗಳನ್ನ ಮರೆಯಕಾಗುತ್ತಕ್ಕಂದ ನಿನ್ನ ಬದುಕು ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ದೂರ ಇದ್ದೀವಿ ಅಷ್ಟೇ ನೀವು ದೂರ ಇದ್ದರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇಲ್ಲ ಅಂದ್ರೆ ನನ್ನ ಬದುಕು ಹೇಗೆ ಸರಿ ಹೋಗುತ್ತಮ್ಮ ನನ್ನ ಆಶೀರ್ವಾದ ನನ್ನ ಮಗಳ ಮೇಲೆ ಯಾವತ್ತೂ ಇರುತ್ತಕ್ಕಂದ ಈ ಹೇಳು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಮ್ಮ ಅಮ್ಮ ಮನೆಯಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ಅದಕ್ಕೆ ದೇವಿಶ್ರೀ ಗುರುಗಳು ಬರ್ತಿದ್ದಾರೆ ಇಂತ ಸಮಯದಲ್ಲಿ ನೀವು ಮನೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಪ್ಪನ ಕರ್ಕೊಂಡು ಬರ್ತೀಯಾ ಅಮ್ಮ ಅದು ಕಷ್ಟೊಂದು ಕೇಳ್ಕೋಬೇಕಕ್ಕಂದ ಅವತ್ತೇನೋ ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟು ಬಂದ್ವಿ ನಿನ್ನ ಬದುಕು ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಅಷ್ಟೇ ಇದ್ದಿದ್ದು ನಮಗೆ ಈಗಲೂ ಅಷ್ಟೇ ಕಂದ ನೀ ನಡ್ಕೋತಾ ಇರೋ ರೀತಿ ನನಗೊಂದು ಸ್ವಲ್ಪನೂ ಒಪ್ಪಿಗೆ ಇಲ್ಲ ಆದರೆ ನನ್ನ ಮಗಳಿಗೆ ಒಳ್ಳೆದಾಗುತ್ತೆ ಅನ್ನೋ ಪೂಜೆಗೆ ಖಂಡಿತ ನಾವು ಬಂದೇ ಬರ್ತೀವಿ ಸರಿ ಅಮ್ಮ ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ ಸರಿ ಮಗಳೇ ಯಾರ್ದು ಫೋನು ದೇವಕಿ ರಾಧಿಕಾ ಫೋನ್ ಮಾಡಿದ್ಲು ಅವ್ರ ಮನೆಗೆ ದೇವಿಶ್ರೀ ಗುರುಗಳು ಬರ್ತಾ ಇದ್ದಾರಂತೆ ಪುಣ್ಯಾಹ ಇಟ್ಕೊಂಡಿದ್ದಾರಂತೆ ನೀವು ಬನ್ನಿ ಅಂತ ಕರೆಯೋದಕ್ಕೆ ಫೋನ್ ಮಾಡಿದ್ಲು ಹೋಗಿ ಬರೋಣ ರೀ ಗುರುಗಳನ್ನ ನೋಡಿದಾಗ ಆಗುತ್ತೆ ಬೇಡ ದೇವಕಿ ನಾವಲ್ಲಿ ಹೋಗೋದು ಬೇಡ ನಾವು ಹೋದ್ರೆ ರಾಧಿಕಂಗೂ ಖುಷಿ ಆಗುತ್ತೆ ಅದೇ ಕಾರಣಕ್ಕೆ ಹೇಳ್ತಾ ಇರೋದು ನಾವು ಹೋಗೋದು ಬೇಡ ಅಂತ ನಾವು ಅಲ್ಲಿಗೆ ಹೋದ್ರೆ ಅವಳು ಹುಚ್ಚುತನ ನೋಡ್ಬೇಕಾಗತ್ತೆ ಒಬ್ಬ ಮಗಳು ಮನೆ ಬಿಟ್ಟು ಹೋಗಿ ಅವಮಾನ ಮಾಡು ಇನ್ನೊಬ್ಬ ಮಗಳು ಮನೆಯಲ್ಲಿದ್ದೇ ಅವಮಾನ ಮಾಡ್ತಾ ಇದ್ದಾಳೆ ಇವರಿಬ್ಬರಲ್ಲಿ ನನಗೆ ಹೆಚ್ಚು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ದೇವಕಿ ರಾಧಿಕಾ ಅಂದ್ರೆ ಪ್ರಾಣ ಬಿಡ್ತಾ ಇದ್ರಿ ಮನಸ್ಸನ್ನ ಇಷ್ಟೊಂದು ಕಲ್ ಮಾಡ್ಕೋಬೇಕಾ ಎಷ್ಟೇ ಆಗ್ಲಿ ಅವಳು ನಿಮ್ ಮಗಳಲ್ವಾ
ಅವಳು ನಮ್ಮ ಆ ಕಾರಣಕ್ಕೇನೆ ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ವಿ ನನಗೆ ನನ್ನ ಮಗಳ ಬದುಕು ಸರಿ ಹೋಗಬೇಕು ಅಷ್ಟೇ ಹಾಗಂತ ಅವಳ ಎಲ್ಲ ಹುಚ್ಚುತನಗಳಿಗೂ ನಾವು ತಾಳ ಹಾಕೋ ಅಗತ್ಯ ಇಲ್ಲ ಆ ತಪ್ಪು ನಾವು ಮಾಡಬಾರದು ಮಾಡಬಾರದು ವಿಶು ಅಂತ ಒಬ್ಬ ಒಳ್ಳೆ ಗಂಡ ಸಿಗಬೇಕಾದ್ರೆ ನನ್ನ ಮಗಳು 7 ಜನ್ಮಗಳ ಪುಣ್ಯ ಮಾಡಬೇಕು ನೀನೇ ನೋಡದಿಯಲ್ಲ ಆ ಹುಡುಗಿ ಅಳಿಯಂದ್ರನ್ನ ಎಷ್ಟು ಗೋಳಾಡಿಸ್ತಾ ಇದ್ದಾಳೆ ಅಂತ ನಾವೇ ನೋಡಿದ್ವಿ ನಾಳೆ ಇದೇ ಕಾರಣ ಇಟ್ಕೊಂಡು ಆ ಮನೆಯವರು ನಮ್ಮ ರಾಧಿಕನ ಮನೆ ಬಿಟ್ಟು ಓಡಿಸಿದ್ರೆ ನಾವು ಏನು ಮಾಡೋ ಸ್ಥಿತಿಯಲ್ಲಿದ್ದೀವಿ ದೇವಕಿ ನಂದು ರಾಧಿಕೊಂದು ಸಂಬಂಧ ಬರೀ ಬಾಯಿ ಮಾತಿಂದ ಅಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ಅವಳು ಎಷ್ಟೇ ದೊಡ್ಡ ಮಗಳಾದರೂ ನನ್ನ ಪಾಲಿಗೆ ಪ್ರೀತಿ ಕೂಸೆ ನನ್ನ ಕೈಲಿ ಅವಳು ನೋಡೋಕ್ಕಾಗೋದು ಅದೇ ಥರ ದೇವಕಿ ನನಗೆ ನನ್ನ ಮಗಳ ಬಾಳು ಸರಿ ಹೋಗಬೇಕು ಅವಳು ಸಂತೋಷವಾಗಿರಬೇಕು ಮೊದಲ ತರ ನಗನಗತ ಆನಂದವಾಗಿರಬೇಕು ನನಗೆ ಬೇಕಾಗಿರೋದಷ್ಟೇ ದೇವಕಿ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಅವಳ ಬದುಕು ಸರಿ ಹೋಗಲಿ ಬೇಜಾರು ಮಾಡ್ಕೋಬೇಡ ನಾವು ಅಲ್ಲಿಗೆ ಹೋಗೋದು ಬೇಡ ಬೇಡ
ತಪ್ಪಿಟ್ವಿ ಅವ್ರನ್ನ ಕಳಿಸಿದ್ ಯಾರು ಅಂತ ಕೇಳಬೇಕಾಗಿತ್ತು ರಾಜು ನನಗೊಂದು ಸ್ವಲ್ಪ ಕೆಲಸ ಇದೆ ನೀನು ಮನೆಗೆ ಹೋಗು ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅನುಮಾನನ ಬಗೆಹರಿಸಿಕೊಳ್ಳಕ್ಕೆ ಹೋಗ್ತಾ ಇರೋದು ಹೇಳಿದ್ನಲ್ಲ ಮನೆಗೆ ಹೋಗು ಯಾರ ಶಾಂತನು ತಾನೆ ರಾಜು ಹೇಳಿದ್ನಲ್ಲ ಮನೆಗೆ ಹೋಗು ಶಾಂತನು ನಿನಗೆ ಏನು ಅನ್ಸುತ್ತೆ ಅವನು ವಿಶ್ವ ಅಲ್ಲ ಅನ್ಸುತ್ತಾ ನಾನು ಅವತ್ತೆ ಹೇಳಿದಾಗೆ ಅವರು ನಿನ್ನ ಸಿಕ್ಕ ಹಾಕ್ಸೋದಿಕ್ಕೆ ಈ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ ಹಾಳಾಗೋಗ್ಲಿ ಅವನು ಮುಗಿಸೋದಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ಯಾ ತಾನೆ ಹೌದಮ್ಮ ಎಲ್ಲ ವ್ಯವಸ್ಥೆನು ಮಾಡಿದ್ದೀನಿ ನನ್ನ ಊಹೆ ನಿಜ ಅನ್ನೋದೇ ಆದ್ರೆ ಇಷ್ಟು ದೇ ಕೆಲಸ ಮುಗಿದಿರುತ್ತೆ ಆದ್ರೆ ನಿಮ್ಮ ಊಹೆ ಊಹೆ ಆಗೇ ಉಳಿಯುತ್ತೆ ಅಂದಾಗೆ ಶಾಂತನು ಯಾವುದೋ ಕೆಲಸದ ಬಗ್ಗೆ ಮಾತಾಡ್ತಿದ್ದೀಯಲ್ಲ ಏನು ಕೆಲಸ ಅದು ವಿಶು ನಾವು ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆನೇ ಮಾತಾಡ್ತಿದ್ದೀವಿ ನೀನೇನು ಈ ಕಡೆ ಹೀಗೆ ಸುಮ್ಮನೆ ನಿಮ್ಮಿಬ್ರು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ರಾಧಿಕಾ ನಿನ್ನ ದೂರ ಇಟ್ಟಿದ್ದಾಳಂತೆ ಹೇಳಿ ನನಗೆ ತುಂಬಾ ಬೇಜಾರಾಯಿತು ಹೌದು ಅವಳು ಯಾಕೆ ಹಾಗೆ ಮಾಡ್ತಿದ್ದಾಳೆ ಅದಲ್ಲ ಸ್ವಲ್ಪ ಸಮಯ ಬಿಡಿ ಶಾರದಾ ಅವರೇ ಆಮೇಲೆ ಈ ವಿಶು ಪ್ರೀತಿ ಏನಂತ ರಾಧಿಕಂಗೆ ಅರ್ಥ ಆಗುತ್ತೆ ಅವಳು ಸರಿ ಹೋಗ್ತಾಳೆ ಆದ್ರೆ ನನಗೆ ಗೊತ್ತಾಗಿರೋ ವಿಷಯ ಏನಪ್ಪ ಅಂದ್ರೆ ಈ ನಮ್ದವರು ಬೆನ್ನಿಗೆ ಚೂರಿ ಹಾಕ್ತಾರಲ್ಲ ಅಂತವ್ರ ಬಗ್ಗೆ ನನಗೆ ಅಸಹ್ಯ ಅನ್ಸ್ತಾ ಇದೆ ಯಾಕೆ ನಾಟಕ ಆಡ್ತಿದ್ಯ ನೀನು ಯಾರು ಅಂತ ನಮಗ್ ಚೆನ್ನಾಗಿ ಗೊತ್ತು ನನ್ನ ಮಗನ ಹತ್ರನೇ ವರದಿ ಒಪ್ಪಿಸಿದ್ಯಾ ಮತ್ತೆ ನೀವ್ಯಾಕೆ ನಾಟಕ ಆಡ್ತಿದ್ದೀರಾ ಏನ್ ಶಾಂತ ಅನ್ನೋದು ಹೊಸ ಆಫೀಸ ನನ್ನನ್ನ ಕೊಲ್ಲ ಕಳಿಸಿರೋ ನಿನ್ ಚೇಲಗಳು ಎಷ್ಟು ಬೇಗ ಬಂದ್ರೋ ಅಷ್ಟೇ ಬೇಗ ಓಡೋಗಾಯ್ತು ಏನು ನನ್ನ ಚೇಲಗಳ ಏನ್ ಹೇಳ್ತಾ ಇದೀಯಾ ನಾನಾಗ ನಿನ್ನ ಕೊಲ್ಲೋದಕ್ಕೆ ಕಳಿಸ್ತೀನಿ ನೋಡು ನೀನು ವಿಶ್ವ ಆಗಿದ್ರೆ ಅದು ಬೇರೆ ಮಾತು ನೀನು ವಿಶ್ವ ಅಲ್ಲ ಅಂದ ಮೇಲೆ ನಾನೇ ನಿನ್ನ ತಂಡಕ್ಕೆ ಬರ್ತೀನಿ